ಹೇಳಿ ಸರ್ ದಯವಿಟ್ಟು. ಸಗ್ಗದ ಸಗ್ಗದ ಬಾಗಿಲು ಅಲ್ಲಿ ಹೋದಣ್ಣ, ನುಗ್ಗಿದರಲ್ಲಿಯೇ ತೆರೆಯುವುದಣ್ಣ, ಅಕ್ಕಿಯ ಟೂವಿಯೊಳು ಅವಿತಿದೆಯಣ್ಣ, ಹೂವಿನ ಬಣ್ಣದೊಳಗಿದೆಯಣ್ಣ, ದುಡಿಯುವ ರೈತನ ನೇಗಿಲೊಳಗಿದೆ, ಕಡಿಯುವ ಕೂಲಿಯ ಕತ್ತಿಯೊಳಗಿದೆ ಸ್ವರ್ಗ. ಅರ್ಥ ಸರ್? ಸ್ವರ್ಗ ಅನ್ನೋದು ಹುಡುಕಕ್ಕೆ ಹೋಗ್ಬೇಡಿ, ಎಲ್ಲೆಲ್ಲಿದೆ ಸ್ವರ್ಗ ಸುಖ ಅನ್ನೋದು ಅಲ್ಲಿ ತೆಗೀತದೆ. ಎಲ್ಲಿ ಅಂದರೆ ಹಕ್ಕಿ ಕೂಗುವ ಶಬ್ದ ಕೇಳಿ, ಹಕ್ಕಿ ಪಕ್ಷಿಗಳ ಕಲರ್, ಆ ಧ್ವನಿಯಲ್ಲಿ ಸ್ವರ್ಗ ಇಲ್ವಾ? ಖುಷಿ ಸಂತೋಷ ಕಾಣಲ್ವಾ? ಹೂವಿನ ಬಣ್ಣ, ಸುಂದರವಾದ ಹೂವಿನ ತೋಟ ಹೂವು ನೋಡಿ, ಅದು ನಿಮ್ಮ ಸೌಂದರ್ಯ ಇಲ್ವಾ? ಸ್ವರ್ಗ ಕಾಣಲ್ವಾ? ದುಡಿಯುವ ರೈತನ ನೇಗಿಲ ಯೋಗಿ ಹೆಂಗೆ ಅದು? ಅದು ದುಡಿಯುವ ನೇಗಿಲು ಇಡ್ಕೋ ನೋಡಿ ರೈತ, ಅದನ್ನು ನೋಡಿ ನಿಮ್ಗೆ ಸಂತೋಷ ಆಗಲ್ವಾ? ಅದು ಕೂಡ ಸ್ವರ್ಗನೇ. ಕಡಿಯುವ ಕೂಲಿ, ಮರ ಕಡಿತಾನೆ ಅದು ಕಡಿತಾನೆ ಕೂಲಿ, ದುಡಿಮೆ, ದುಡಿಮೆಯಲ್ಲಿ ಸ್ವರ್ಗ ಕಡಿ, ಮಲಗಿ ಸ್ವರ್ಗ ಕಾಯಬೇಡಿ ಅಂತ. ಮಲಗಿದ್ರೆ ಸ್ವರ್ಗ, ಕಾಯಮ್ಮ ಕೆಳಗಡೆ ಹೋಯ್ತೆ. ಭಾಳ ಚೆನ್ನಾಗಿ. ಒಂದ್ ಕೈ ಕಾಮಂಬಿಲ್ಲ, ಯಾವ್ದು ಬೇಕು? ಕಾವಿ ಕಾಮನ ಬಿಲ್ಲು, ಕಾಮನ ಬಿಲ್ಲು ಅಲ್ವಾ, ಲೌಕಿಕ ಇನ್ನೊಂದು ಅಧ್ಯಾತ್ಮ ಆಗ್ತಾನ. ಅದಕ್ಕೆ ಕಾವಿಯ ಅಂಗಿ ಅದರೊಳಗೆ ಕಾಮನ ಬಿಲ್ಲು ಆಟ ಅಂದರೆ ಅಧ್ಯಾತ್ಮದ ಮುಸುಕಿರಬೇಕು ಅಲ್ವ. ವಿಪರ್ಯಾಸ ಅಂದರೂ ಕೂಡ ಅದು ಸತ್ಯ, ವಿಪರ್ಯಾಸ ಅಂದರೂ ಕೂಡ ಸತ್ಯ ಆಗುತ್ತೆ. ಹಿಂಗೆ ಈಗ ಕಾವಿ ಮತ್ತು ಇದು ಕಾಮನ ಬಿಲ್ಲು ಎರಡೂ ಒಂದು ಆಪೋಸಿಟ್ ಡೈರೆಕ್ಷನ್ ಇರೋವು, ಆದ್ರೆ ಎರಡೂ ಬೇಕು ಅಂತ ಹೇಳ್ತಾರೆ ಅವರು. ಅಧ್ಯಾತ್ಮವನ್ನು ಎರಡನ್ನೂ ಹಿಡ್ಕೋಬೇಕು ಅದ ಹೇಳಿದಲ್ಲ, ಅದು ಅಧ್ಯಾತ್ಮವನ್ನು ಆಯ್ತು ಮಾಡಿ ಅದು ಎರಡನ್ನೂ ಹಿಡ್ಕೋಬೇಕು ಅಂತ ಹೇಳ್ತಾರೆ. ಪ್ಯೂರ್ ಝೆನ್ ಕಾನ್ಸೆಪ್ಟ್ ಸರ್. ಹೌದಾ? ಪ್ಯಾರಾಡಾಕ್ಸ್. ನೋಡಿ, ಜೀವನವೆಲ್ಲ ಬೇವು ಬೆಲ್ಲ ಎರಡೂ ಸವಿಮನೆ ಕಲಿಮಲ್ಲ ನೀವೇ ಹಾಕಿದ್ರು. ಇದು ಇನ್ನೊಂದು ಹಾಕಿದ್ದಿಲ್ಲ. ನೆಚ್ಚಿರಲಿ ಕೆಚ್ಚಿರಲಿ ಮುಂಬರಿಯುವ ಉಚ್ಚಿರಲಿ, ಮುಂದುವರಿಯುವುದೆ ಬಾಳು, ಹಿಂದೆ ಸರಿಯುವುದೆ ಸಾವು, ಆತ್ಮಹತ್ಯೆ. ಹತ್ತು ಬದುಕುವುದೇ ಲೇಸು. ಗಾದೆ ಗಾದೆ ಇರೋದು.